ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ ಟ್ವೆಂಟಿ ಪಂದ್ಯದಲ್ಲಿ ನಿರಾಸೆಯ ಪ್ರದರ್ಶನವನ್ನು ನೀಡಿದ ಕನ್ನಡಿಗ ಕೆಎಲ್ ರಾಹುಲ್ ಆರಂಭಿಕ ಏಕದಿನ ಪಂದ್ಯದಲ್ಲಿ ಉತ್ತಮ ಬ್ಯಾಟಿಂಗ್ ಅನ್ನು ಪ್ರದರ್ಶನ ಮಾಡಿದರು. 43 ಎಸೆತಗಳಲ್ಲಿ ಅಜೇಯ 62 ರನ್ಗಳನ್ನು ಸಿಡಿಸಿದರು. ಇದರಲ್ಲಿ 4 ಫೋರ್ ಮತ್ತು 4 ಸಿಕ್ಸರ್ ಸೇರಿತ್ತು. ಕೆಎಲ್ ರಾಹುಲ್, ವಿರಾಟ್ ಕೊಹ್ಲಿ, ಶಿಖರ್ ಧವನ್ ಮತ್ತು ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ನಿಂದಾಗಿ ಅಂದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಎದುರಾಳಿಗೆ 317 ರನ್ಗಳ ಗುರಿಯನ್ನು ನೀಡಲು ಸಾಧ್ಯವಾಗಿತ್ತು. ಅಷ್ಟೇ ಅಲ್ಲದೆ ಪಂದ್ಯದಲ್ಲಿ ಕೊಹ್ಲಿ ಪಡೆ 66 ರನ್ಗಳ ಭರ್ಜರಿ ಜಯವನ್ನು ದಾಖಲಿಸಿತ್ತು. ಮೊದಲನೇ ಏಕದಿನ ಪಂದ್ಯದಲ್ಲಿ ಭಾರತದ ಯುವ ಬ್ಯಾಟ್ಸ್ಮನ್ ಕಂ ವಿಕೆಟ್ ಕೀಪರ್ ರಿಷಭ್ ಪಂತ್ ಆಡಿರಲಿಲ್ಲ. ಪಂತ್ ಬದಲು ಕೆಎಲ್ ರಾಹುಲ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಹೀಗಾಗಿ ಕೀಪಿಂಗ್ ವಿಚಾರದಲ್ಲಿ ರಾಹುಲ್ ಮತ್ತು ಪಂತ್ ಮಧ್ಯೆ ಸ್ಪರ್ಧೆ ನಡೀತಾ ಇದೆಯಾ ಎಂಬ ಯೋಚನೆ ಬರೋದು ಸಹಜನೇ. ಆದರೆ ಇದಕ್ಕೆ ಕೆಎಲ್ ರಾಹುಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೀವು ಟೀಮ್ ಇಂಡಿಯಾದಲ್ಲಿ ಇದ್ದೀರೆಂದ್ರೆ ಇಲ್ಲಿ ದೊಡ್ಡ ಮಟ್ಟಿನ ಸ್ಪರ್ಧೆ ಇದ್ದೇ ಇರುತ್ತೆ. ಇಂಥ ಸ್ಥಾನದಲ್ಲಿ ನೀವು ನಿಮ್ಮದೇ ಎಂಬಂತೆ ಭಾವಿಸಿ ಆರಾಮಾಗಿ ಕೂರುವಂತಿಲ್ಲ. ನಮ್ಮ ತಂಡದಲ್ಲಿ ದೊಡ್ಡ ಮಟ್ಟದ ಪ್ರತಿಭಾವಂತರಿದ್ದಾರೆ, ಅದು ಒಳ್ಳೆಯ ವಿಚಾರವೇ. ಈ ತಂಡದಲ್ಲಿದ್ದಾಗ ನೀವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನವೂ ಪ್ರಯತ್ನಿಸುತ್ತಲೇ ಇರಬೇಕು ಅಂತ ಕೆಎಲ್ ರಾಹುಲ್ ತಿಳಿಸಿದ್ದಾರೆ.